ಯೋಗೇಶ್ ಗೌಡ ಅವರ ಕೇಸ್ನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಹೈಕೋರ್ಟಲ್ಲಿ ಇದು CBI ಕೊಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದ ನಂತರವೂ ಸಹ ಮತ್ತು ಹುಬ್ಳಿ ಧಾರವಾಡ ಸೆಷನ್ ಕೋರ್ಟಲ್ಲಿ ಫೈನಲ್ ಎವಿಡೆನ್ಸ್ ಸ್ಟೇಜಿಗೆ ಬಂದ ಇರೋ ಸಮಯದಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು CBI ಕೊಡ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ರಾಜಕೀಯ ದ್ವೇಷ ಸಾಧನೆ ಮಾಡಲು ಮಾಡ್ತಕ್ಕಂಥ ಕೆಲಸ. ಇದು ಈವನ್ ಪಾರ್ಲಿಮೆಂಟಲ್ಲೂ ಆ ವಿಧಾನಸಭೆಯಲ್ಲೂ ಸಹ ಯಾವುದಾದ್ರೂ ಪ್ರಸಂಗ ಅಥವಾ ಕೇಸ್ ಕೋರ್ಟಲ್ಲಿದ್ದಾಗ ಅದನ್ನು ನಾವು ಚರ್ಚೆ ಮಾಡೋದಿಲ್ಲ, ಸಬ್ ಜುಡೀಸ್ ಆಗುತ್ತೆ ಅಂತೇಳಿ ನಾವು ಚರ್ಚೆ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರಕ್ಕೆ ಬಂದ ನಂತರ ಸಂವಿಧಾನ ಅಥವಾ ಕಾನೂನು ಎಲ್ಲವನ್ನೂ ಸಹ ಉಲ್ಲಂಘನೆ ಮಾಡಿ ರಾಜಕೀಯ ದ್ವೇಷ ಸಾಧನೆ ಮಾಡಲು ಅವರ ಪ್ರತಿಸ್ಪರ್ಧಿಗಳು ಅಥವಾ ವಿರೋಧಿಗಳ ವಿರುದ್ಧ ಹಲವಾರು ಕೇಸುಗಳನ್ನು ದಾಖಲೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇದೇ ಪಕ್ಕದಲ್ಲಿರ್ತಕ್ಕಂಥ ಕಲಬುರ್ಗಿ ಅವರ ಕೇಸನ್ನು ಕರ್ನಾಟಕ ರಾಜ್ಯದ ಪೊಲೀಸವರು ಹಿಡಿಯೋಕ್ಕಾಗಿರಲಿಲ್ಲ, CBI ಹಿಡಿಯೋಕ್ಕಾಗಿರಲಿಲ್ಲ, ಮಹಾರಾಷ್ಟ್ರದ ಪೊಲೀಸವರು ಹಿಡಿದ ನಂತರ ಅದನ್ನು ಇವರು ಆವಾಗಲೂ ಸಹ ಏನು ಕಾರ್ಯಪ್ರವೃತ್ತರಾಗಿರಲಿಲ್ಲ. ವಿನಯ್ ಕುಲಕರ್ಣಿಯವರು ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಲೋಕಸಭೆಯಲ್ಲಿ ಅನ್ನೋ ಒಂದೇ ಒಂದು ವಿಚಾರದಲ್ಲಿ ಈ ಒಂದು ಅವರನ್ನು ರಾಜಕೀಯವಾಗಿ ತುಳಿಯಲು ಪ್ರಯತ್ನ ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಭಾಳ ದಿವಸ ನಡೆಯೋದಿಲ್ಲ.